ನನ್ನ ರಾಜೀನಾಮೆ ನಿರ್ಧಾರಕ್ಕೆ ಈಗಲೂ ಬದ್ಧ ಅಂತ ಬೆಂಗಳೂರಿನಲ್ಲಿ ಸಚಿವ ಸಿಎಸ್ ಪುಟ್ಟರಾಜು ಹೇಳಿಕೆ ಕೊಟ್ಟಿದ್ದಾರೆ. ನಿಖಿಲ್ ಸೋಲಿನ ಹಿನ್ನೆಲೆಯಲ್ಲಿ ರಾಜೀನಾಮೆಗೆ ಮುಂದಾಗಿದ್ದೆ, ಈಗಲೂ ಕೂಡ ನನ್ನ ಆ ರಾಜೀನಾಮೆ ನಿರ್ಧಾರಕ್ಕೆ ಬದ್ಧ ಅಂತ ಪುಟ್ಟರಾಜು ಹೇಳಿಕೆ ಕೊಟ್ಟಿದ್ದಾರೆ. ಮಂಡ್ಯ ವಿಚಾರದಲ್ಲಿ ನೀವೊಂದು ಮಾತು ಹೇಳಿದ್ರಿ, ನಿಖಿಲ್ ಅವರು ಗೆದ್ದೇ ಗೆಲ್ತಾರಿಲ್ಲ, ಅದನ್ನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ನಾನು ಇವತ್ತಿಗೂ ಆ ಮಾತನ್ನು ಒಪ್ತೇನೆ. ಏನು ಅನೌಪಚಾರಿಕವಾಗಿ ಕರೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಒಬ್ಬೊಬ್ಬರು ಈ ರೀತಿ ನಿರ್ಧಾರಗಳು ಯಾರು ತಗೋಬಾರ್ದು, ಒಗ್ಗಟ್ಟಾಗಿರಬೇಕು ಅಂತಕ್ಕಂಥದ್ದನ್ನು ನಮ್ಮ ಎರಡು ಪಕ್ಷದ ಮುಖಂಡರುಗಳು ಸಚಿವರು ಎಲ್ಲರೂ ಸಮಾಧಾನ ಮಾಡಿದಂಥ ಹಿನ್ನೆಲೆಯಲ್ಲಿ ಅವ್ರ ಮಾತಿಗೆ ಗೌರವ ಕೊಟ್ಟು ಮುಂದುವರಿತಾ ಇದ್ದೀನಿ. ಕಾಲ ಬಂದಾಗ ಎಲ್ಲ ನಿರ್ಧಾರ ಮಾಡ್ತೇವೆ. ಸದ್ಯದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಮಾತು ಕೂಡ ಕೇಳ್ಪಡ್ತಾ ಇದೆ. ಹೌದು, ಸದ್ಯದಲ್ಲೇ ಆಗುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಸರ್ಕಾರ ಉಳಿಸೋದಕ್ಕೆ ನೀವು ಸಚಿವ ಸ್ಥಾನ ಯಾವ ಅಂಥ ಸಂದರ್ಭವನ್ನು ನಾವು ರೆಡಿ ಇದ್ದೀವಿ. ಡೇ ಒನ್ನಿಂದನೂ ಬಿಜೆಪಿಯ ಪ್ರಯತ್ನ ನಡೀತಾನೆ ಇದೆ. ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಉಳಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಜೆ ಡಿ ಎಸ್ ಪಕ್ಷದ ಮುಖಂಡರು ಯಾವ ರೀತಿ ಕಾರ್ಯಕ್ರಮ ರೂಪಿಸ್ಕೊಂಡು ಕೆಲಸ ಮಾಡಬೇಕು ಮಾಡ್ತಾ ಇದ್ದೀವಿ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸರ್ಕಾರ ಸುಭದ್ರವಾಗಿದೆ.